ನಮಸ್ಕಾರ ಅಮೋಘ ನ್ಯೂಸ್ ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ರೌಡಿ ಶೀಟರ್ಗಳಿಗೆ ತುಮಕೂರು ಡಿಎಸ್ಪಿ ಶ್ರೀನಿವಾಸರವರು ಖಡಕ್ ಎಚ್ಚರಿಕೆ ನೀಡಿದರು. ತುಮಕೂರು ನಗರ ಡಿವೈಎಸ್ಪಿ ಶ್ರೀನಿವಾಸರವರು ರೌಡಿ ಶೀಟರ್ಗಳ ಪರೇಡ್ ನಡೆಸಿ ಮತ್ತೆ ದುಷ್ಕೃತ್ಯಗಳಲ್ಲಿ ತೊಡಗಿದ್ದರೆ ತಕ್ಕ ಶಾಸ್ತಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು. ತುಮಕೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ 34 ರೌಡಿ ಶೀಟರ್ಗಳನ್ನ ನಗರದ ಚಿಲುಮೆ ಸಮುದಾಯ ಭವನಕ್ಕೆ ಕರೆಸಿ ಒಬ್ಬೊಬ್ಬ ರೌಡಿ ಶೀಟರ್ನಿಂದ ಮಾಹಿತಿ ಪಡೆದು ಆತನ ವಿರುದ್ಧ ಇರುವ ಪ್ರಕರಣಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಯಿತು. ಡಿವೈಎಸ್ಪಿ ರವರು ಒಬ್ಬೊಬ್ಬ ರೌಡಿ ಶೀಟರ್ನನ್ನ ಮಾತನಾಡಿಸಿ ಯಾವ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಾ ಎಂದು ಪ್ರಶ್ನಿಸಿ ಮತ್ತೆ ಅದೇ ದಂಧೆಯಲ್ಲಿ ತೊಡಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಗರ ಸಿಪಿಐ ನವೀನ್, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್, ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ನಗರ ಠಾಣೆಯ ಪೊಲೀಸರು ಹಾಜರಿದ್ದರು. ಕೆಲ ಕನ್ನಡ ಪರ ಸಂಘಟನೆಗಳು ಕಮಿಷನ್ ಸಂಘಟನೆಗಳಾಗಿ ರೂಪುಗೊಂಡಿದೆ ಎಂದು ಕರವೇ ಯುವ ಸೇನೆ ರಾಜ್ಯಾಧ್ಯಕ್ಷ ಹರೀಶ್ ಆರೋಪಿಸಿದ್ದಾರೆ. ತುಮಕೂರು ಕನ್ನಡ ನಾಡು, ನುಡಿ, ನೆಲ, ಜಲ ಸಂರಕ್ಷಣೆಯ ಹೆಸರಿನಲ್ಲಿ ಹುಟ್ಟಿಕೊಂಡ ಅನೇಕ ಕನ್ನಡ ಪರ ಸಂಘಟನೆಗಳು ಇಂದು ಕಮಿಷನ್ ಸಂಘಟನೆಗಳಾಗಿ ರೂಪಾಂತರಗೊಂಡಿದ್ದು ಇವುಗಳಿಗೆ ಪರ್ಯಾಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ನಿಜವಾದ ಕನ್ನಡ ರಕ್ಷಣೆಯ ಕೆಲಸ ಮಾಡುತ್ತಿದೆ ಎಂದು ಕರವೇ ಯುವ ಸೇನೆಯ ರಾಜ್ಯಾಧ್ಯಕ್ಷ ಹರೀಶ್ ತಿಳಿಸಿದ್ದಾರೆ. ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಆಯೋಜಿಸಿದ್ದ ತುಮಕೂರು ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಎಲ್ ಆನಂದ್, ಉಪಾಧ್ಯಕ್ಷರಾದ ಕೇಶವ್, ಸಂಘಟನಾ ಕಾರ್ಯದರ್ಶಿ ಚೇತನ್ ಮತ್ತು ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ರವಿಕಿರಣ್ ಅವರುಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡುತ್ತಿದ್ದ ಅವರು, ಕನ್ನಡದ ಹೆಸರಿನಲ್ಲಿರುವ ಹಲವಾರು ಸಂಘಟನೆಗಳು ಇಂದು ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಮೂಲಕ ಇಂತಿಷ್ಟು ಹಣ ಬೇಡಿಕೆ ಇಟ್ಟು ಕಮಿಷನ್ ದಂಧೆಯಲ್ಲಿ ತೊಡಗಿವೆ. ಆದರೆ ಕರವೇ ಯುವ ಸೈನ್ಯ ಅಂತಹ ಹೀನ ಕೃತ್ಯಗಳಿಗೆ ಕೈ ಹಾಕದೆ ಪದಾಧಿಕಾರಿಗಳು ತಮ್ಮ ಕೈಯಿಂದ ಹಣ ಹಾಕಿ ಕರ್ನಾಟಕದ ಭಾಷೆ, ನೆಲ, ಜಲದ ವಿಚಾರದಲ್ಲಿ ಹೋರಾಟದಲ್ಲಿ ತೊಡಗಿದ್ದೇವೆ ಎಂದರು. ನಮ್ಮ ಹೋರಾಟಕ್ಕೆ ಅಡ್ಡಿಪಡಿಸುವ ಜನರಿದ್ದಾರೆ ಎಂದರೆ ನಾವು ಸರಿ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎಂದೇ ಅರ್ಥ. ಇದಕ್ಕೆ ಯುವ ಸೇನೆಯ ಕಾರ್ಯಕರ್ತರು ಧೃತಿಗೆಡುವ ಅಗತ್ಯವಿಲ್ಲ. ನಿಮ್ಮ ಹೋರಾಟ ನ್ಯಾಯದ ಪರವಾಗಿದ್ದರೆ, ಜನಪರವಾಗಿದ್ದರೆ ಜನರ ಜೊತೆಗೆ ನಾವುಗಳು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದೇವೆ. ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಕನ್ನಡ ನಾಡು ನುಡಿಗೆ ಧಕ್ಕೆಯಾದರೂ ನಾವು ಹೋರಾಟಕ್ಕೆ ಇಳಿಯೋಣ. ಲೆಟರ್ಗೆ, ವಿಸಿಟಿಂಗ್ ಕಾರ್ಡುಗಳಿಗೆ ನಮ್ಮ ಹೋರಾಟ ಸೀಮಿತವಾಗಬಾರದು ಎಂದು ಕರವೇ ಯುವ ಸೇನೆ ರಾಜ್ಯಾಧ್ಯಕ್ಷ ಕರವೇ ಹರೀಶ್ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದರು. ಯಾಕಂದ್ರೆ ಇಲ್ಲಿ ಒಳ್ಳೆ ಸಂಘಟನೆಯವರು ಸಹ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ಸಂಘಟನೆ ಅಂತ ಹೇಳಲ್ಲ, ಕೆಲವು ಪ್ರಮುಖ ಸಂಘಟನೆಗಳು ಕೆಲವು ಇದೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಇಟ್ಕೊಂಡು ಕಾರ್ಯಕರ್ತರನ್ನ ಬಳಸ್ಕೊಂಡು ಇವತ್ತು ಕಮಿಷನ್ ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಜಿಲ್ಲಾಧ್ಯಕ್ಷ ಏನ್ ಕೊಡ್ತೀರಪ್ಪ ಅಂತ ಕೇಳ್ತಾರೆ. ಕರವೇ ಯುವ ಸೇನೆಯಲ್ಲಿ ಅದನ್ನ ಯಾರು ಕೇಳಲ್ಲ. ಅದು 10 ಲಕ್ಷ ಆಗ್ಲಿ, ಕೋಟಿ ಆಗ್ಲಿ, ನಾವು ಖರ್ಚು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಮ್ಗೇನು ಅಂತಾರ ಒಂದು ಏನು ಇದಾಗಿಲ್ಲ, ತೊಂದರೆ ಇಲ್ಲ. ಮತ್ತೆ ಇವತ್ತು ಕೆಲವು ಸಂಘಟನೆಗಳು ಇವತ್ತು ಕಮಿಷನ್ ಸಂಘಟನೆಗಳಾಗಿದೆ. ಈ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷನ ಹತ್ರ ಏನ್ ಬರುತ್ತೆ ಅಂತ ನೋಡ್ತಾರೆ. ಆದ್ರೆ ಕರವೇ ಯುವ ಸೇನೆ ಯಾವತ್ತು ಯಾರತ್ರನು ಒಂದು ರೂಪಾಯಿ ಕೇಳಿದ್ದಲ್ಲ. ಕರವೇ ಯುವ ಸೇನೆ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು ಒಂದು ಬಿತ್ತನೆ ಹಾಕಿದ್ರು ಅಂದ್ರೆ ಅದು ಒಳ್ಳೆ ಬಿತ್ತನೆ ಆಗಿದೆ, ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯ ನೂತನ ಜಿಲ್ಲಾಧ್ಯಕ್ಷ ವಿಎಲ್ ಆನಂದ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ವಿವಿಧ ಕನ್ನಡ ಪರ ಸಂಘಟನೆಗಳಲ್ಲಿ ಮಂಚೂಣಿ ಘಟಕಗಳ ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದೆ. ಆದರೆ ನಾಡು ನುಡಿಯ ವಿಷಯ ಬಂದಾಗ ಸಂಘಟನೆಗಳ ಧೋರಣೆಗಳು ಬದಲಾಗುವುದರಿಂದ ಬೇಸತ್ತು ನಿಜವಾಗಿಯೂ ಕನ್ನಡ ನಾಡಿನ ಬಗ್ಗೆ ಕಳಕಳಿ ಹೊಂದಿರುವ ಕರ್ನಾಟಕ ರಕ್ಷಣಾ ವೇದಿ ಯುವ ಸೇನೆಗೆ ಸೇರ್ಪಡೆಗೊಂಡಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಜಿಲ್ಲಾಧ್ಯಕ್ಷರ ಜವಾಬ್ದಾರಿ ನೀಡಿದ್ದು ಸಂಘಟನೆಯ ಘನತೆ ಗೌರವ ಉಳಿಸುವ ಕೆಲಸ ಮಾಡುತ್ತೇನೆ ಎಂದರು. ಕರ್ನಾಟಕ ರಕ್ಷಣೆಗೆ ಯುವ ಸೇನೆಯಿಂದ ನಡೀತಾ ಇರುವಂತದ್ದು ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭಕ್ಕೆ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ ಹರೀಶ್ ಅವರು ಆಗಮಿಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ವಿಶೇಷ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಬೇಕಾಗಿತ್ತು. ಕಾರಣಾಂತರದಲ್ಲಿ ನಮ್ಮ ತುಮಕೂರಿನಲ್ಲಿ ನಡೆಯುತ್ತಿರುವ ಒಂದು ದ್ರೋಹ ಅನ್ಯಾಯದಿಂದ ಇವತ್ತು ಬರ್ತಾ ಜನಗಳು ಸಹ ಅವ್ರನ್ನ ಬೆಳೆತನ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ. ಆದರೂ ನಾಡಳಿತದಲ್ಲಿ ಇವತ್ತು ಇದು ವೇದಿಕೆಯಲ್ಲಿ ಕರವೇ ಯುವ ಸೇನೆಯ ರಾಜ್ಯ ಉಪಾಧ್ಯಕ್ಷ ಪ್ರದೀಪ್ ಕುಮಾರ್, ಮಹಿಳಾ ಘಟಕದ ರೂಪ, ಕನ್ನಡ ಪರ ಹೋರಾಟಗಾರರಾದ ರಮೇಶ್, ಯಲ್ಲೇಶ್ ಗೌಡ, ಅರುಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಹೊರವಲಯದ ಮಾರನಾಯಕನ ಪಾಳ್ಯದ ಬೆಟ್ಟದ ತಪ್ಪಲಿನಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಸದ್ಗುರು ಬ್ರಹ್ಮ ಚೈತನ್ಯ ಆಶ್ರಮ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ.
ಐತಿಹಾಸಿಕ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ತುಮಕೂರು ಕಸಬಾ ಪೂರ್ವ ಹೋಬಳಿಯ ಮಾರನಾಯಕನ ಪಾಳ್ಯ ಗ್ರಾಮದ ಪರ್ವತ ಆಂಜನೇಯ ಕ್ರಾಸಿನಲ್ಲಿರುವ ಶ್ರೀ ರಾಮ ಮಂದಿರ ಬೆಟ್ಟ ಹಾಗೂ ದೇವರಾಯನದುರ್ಗ ರಸ್ತೆ ಮಧ್ಯಭಾಗದಲ್ಲಿ ಅತ್ಯಂತ ಸುಂದರ ಭವ್ಯವಾದ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮವು ನಿವೃತ್ತ ಕನ್ನಡ ಉಪನ್ಯಾಸಕರು ಹಾಗೂ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಟ್ರಸ್ಟ್ ಅಧ್ಯಕ್ಷರಾದ ಎಚ್ಕೆ ಶ್ರೀನಿವಾಸ ಶರ್ಮಾ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ಆ ಆಶ್ರಯದಲ್ಲಿ ಅನ್ನದಾನ, ಉಪಾಸನೆ, ಉಪನ್ಯಾಸ, ಗೋಶಾಲೆ, ವೃದ್ಧಾಶ್ರಮ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಶಿಬಿರ, ನಾಮಸ್ಮರಣೆ, ಯೋಗ, ಧ್ಯಾನ, ಪ್ರಾಣಾಯಾಮ, ತಾರಕ ಜಪ, ಹೋಮ, ಆರೋಗ್ಯ ಚಿಕಿತ್ಸಾಲಯ, ಸುಂದರ ಉದ್ಯಾನವನ ಇತ್ಯಾದಿ ಕ್ರಮೇಣ ಕೈಗೊಳ್ಳಲು ಯೋಜಿಸಲಾಗಿದೆ. ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರು ಮಹಾರಾಷ್ಟ್ರದ ಗೋದಾವಳಿಯಲ್ಲಿ 16 ಫೆಬ್ರವರಿ 1845 ಮಾಘ ಶುದ್ಧ ದ್ವಾದಶಿಯಂದು ಜನಿಸಿದರು. ಮಾರುತಿ ಅಂಶವೆಂದು ಸಮರ್ಥ ರಾಮದಾಸರ ಅವತಾರವೆಂದು ಭಕ್ತ ಜನರಿಂದ ಪೂಜಿಸಲ್ಪಡುತ್ತಿರುವ ಗೊಂದವಲ್ಲೇಖರ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಅಸಂಖ್ಯ ಮಹಿಮೆಗಳಲ್ಲಿ ಇದು ಅವರ ಒಂದು ಮಹಿಮೆಯ ಚರಿತ್ರೆ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಮಹಿಮೆ ಎಷ್ಟು ಅಂತ ವರ್ಣಿಸಲಾಗುವುದಿಲ್ಲ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಂದಿರಗಳು ಚಿಂತಾಮಣಿ, ಬೆಂಗಳೂರು, ವಿದುರಾಶತ್ವ, ಕುದುರು ಮುಂತಾದ ಕಡೆಗಳಲ್ಲಿ ಸ್ಥಾಪನೆಗೊಂಡು ಯಶಸ್ವಿಯಾಗಿ ನಡೆಯುತ್ತಿದ್ದು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ಪ್ರತಿ ತಾಲೂಕುಗಳಲ್ಲೂ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಂದಿರಗಳು ಇವೆ. ಚಿಂತಾಮಣಿಯಲ್ಲಿರುವ ಮಂದಿರದ ಆವರಣದಲ್ಲಿ ಕಚೇರಿ, ಧ್ಯಾನ ಮಂದಿರ, ಅರ್ಚಕರ ವಸತಿ ಗೃಹ, ಅತಿಥಿ ಗೃಹ, ಗೋಶಾಲೆ ನಿರ್ಮಿಸಲಾಗಿದೆ. ಇಲ್ಲಿ ನಿತ್ಯವೂ ಅನ್ನದಾನವೂ ನಡೆಯುತ್ತಿದೆ. ಅದೇ ರೀತಿ ತುಮಕೂರಿನಲ್ಲೂ ನಿರ್ಮಾಣ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಮೊದಲಿಗೆ ತಿಪಟೂರಿನ ಕೃಷ್ಣಮೂರ್ತಿ ದಾಸರು ಗುರು ಪೌರ್ಣಿಮೆಯಂದು ಶ್ರೀ ಬ್ರಹ್ಮ ಚೈತನ್ಯ ಆರಾಧನೆಯನ್ನ ಕೌಟುಂಬಿಕ ವಿಭಾಗದಲ್ಲಿ ಆರಂಭ ಮಾಡುತ್ತಾರೆ. ಹೀಗೆ 2-3 ವರ್ಷಗಳ ತುರುವಾಯ ಮನೆಯ ಕಾಂಪೌಂಡ್ ಒಳಗೆ ಆರಾಧನೆ ನಡೆಸುತ್ತಾರೆ. ನಂತರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ಶ್ರೀ ಬ್ರಹ್ಮ ಚೈತನ್ಯ ಆರಾಧನೆ ನಡೆಯುತ್ತಿತ್ತು. ತದನಂತರ ಶಂಕರ ಮಠದಲ್ಲಿ ಆರಂಭವಾದ ಆರಾಧನೆಯು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆಲ್ಲ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಭವ್ಯವಾದ ಮಂದಿರ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಕಳೆದ 30 ವರ್ಷಗಳಿಂದಲೂ ಸತತ ಪ್ರಯತ್ನದೊಂದಿಗೆ ಇದೀಗ ಮಾರನಾಯಕನ ಪಾಳ್ಯದಲ್ಲಿ 20 ಗುಂಟೆ ಜಾಗದಲ್ಲಿ ಸುಂದರ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ನಡೆಯುತ್ತಿದೆ. ಈ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಂದಿರವು ಸಮಾಜಕ್ಕೆ ಕೊಡುತ್ತಿರುವ ವಿಶೇಷವಾದ ಕೊಡುಗೆಯಾಗಿದ್ದು ಈ ಇಳಿ ವಯಸ್ಸಿನಲ್ಲೂ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ಕೆ ಶ್ರೀನಿವಾಸ ಶರ್ಮಾ ಅವರು ಸದ್ಗುರು ಬ್ರಹ್ಮ ಚೈತನ್ಯ ಮಹಾರಾಜರ ಭಕ್ತಾದಿಗಳ ಮನೆ ಮನೆಗೆ ತೆರಳಿ ದೇಣಿಗೆ ಸಂಗ್ರಹಿಸಿ ಭವ್ಯ ಮಂದಿರ ನಿರ್ಮಾಣಕ್ಕೆ ಅಣಿಯಾಗಿದ್ದಾರೆ. ಎಷ್ಟು ಎಕರೆ ಜಾಗ ಆತ್ಮೀಯರೆ, ಈ ಒಂದು ಕಾರ್ಯಕ್ರಮ ಅಂದರೆ ತುಮಕೂರಿನಲ್ಲಿ ನಾವು ಆಶ್ರಮವನ್ನು ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ 35 ವರ್ಷಗಳಿಂದಲೂ ಕೂಡ ನಾವು ಅದಕ್ಕೆ ಬೇಕಾಗಿರತಕ್ಕಂತಹ ಜಮೀನನ್ನು ನಾವು ಹುಡುಕ್ತಾ ಇದ್ದು ಆಗ ಇತ್ತೀಚೆಗೆ ಹೋದ ವರ್ಷದಲ್ಲಿ ಈ ಜಮೀನು ನಮಗೆ ಈ ತುಮಕೂರು ಕಸಬಾ ಮಾರನಾಯಕನಹಳ್ಳಿ ಹಳ್ಳಿಯಲ್ಲಿ ನಮಗೆ ಈ ಒಂದು ಜಮೀನು ನಮಗೆ ಲಭ್ಯವಾಯಿತು. ದೇವರಾಯನದುರ್ಗ ರೋಡ್ನಲ್ಲಿ ಸಿದ್ಧಗಂಗಾ ಮಠದ ಹಿಂಭಾಗದಲ್ಲಿ ಇದು ಲಭ್ಯವಾಯಿತು. ಇದು 20 ಗುಂಟೆ ಜಮೀನಿದೆ. ಇದೆ ಇದಕ್ಕಾಗಿ 55 ಲಕ್ಷ ರೂಪಾಯಿಗಳನ್ನು ನಾವು ಕೊಡಬೇಕಾಗಂತೂ ರಿಜಿಸ್ಟ್ರೇಷನ್ ಕೂಡ ಸೇರಿ ಇದಕ್ಕೆ ಎಲ್ಲದುವೆ. ಅನಂತರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ರಿಜಿಸ್ಟ್ರೇಷನ್ ಆದ ಮೇಲೆ ಅಲ್ಲಿ ಈ ಗರ್ಭಗುಡಿಯನ್ನು ನಿರೂಪಿಸಬೇಕು. ಅನಂತರದಲ್ಲಿ ಗರ್ಭಗುಡಿ ಮುಂಭಾಗದಲ್ಲಿ ಒಂದು ಪ್ರಾಂಗಣ, ಆ ಎರಡಕ್ಕೂ ಕೂಡ ಸುಮಾರು ಒಂದು ಗರ್ಭಗುಡಿಗೆ 13 ಲಕ್ಷ, ಅನಂತರದಲ್ಲಿ ಪ್ರಾಂಗಣಕ್ಕೆ ಬಂದು 15 ಲಕ್ಷ, ಅನಂತರದಲ್ಲಿ ರೂಮ್ಗಳನ್ನು, ಅತಿಥಿ ಗೃಹಗಳನ್ನು ಮತ್ತು ಈ ಅಡುಗೆ ಶಾಲೆ ಮತ್ತು ಭೋಜನ ಶಾಲೆಯನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಈಗ ಆ ಕಾರ್ಯಕ್ರಮ ಕೂಡ ಅದನ್ನು ನಡೀತಾ ಇದೆ. ಅದಕ್ಕಾಗಿ ಸುಮಾರು 18 ಲಕ್ಷ ರೂಪಾಯಿಗಳ ಒಂದು ಅಲ್ಲಿ ಅಲ್ಲಿ ಆಗಬೇಕಾಗಿರತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಈಗ ಅದಕ್ಕೆ ಈಗ ಕಾರ್ಯಕ್ರಮ ಅದೇ ಪ್ರಾರಂಭವಾಗಿದೆ. ಲಿಂಟಿನ ಮಟ್ಲಕ್ಕೂ ಬಂದಿದೆ, ಮೌಲ್ಡ್ ಹಾಕಬೇಕಂಥ ಸ್ಟೇಜಲ್ಲಿದೆ. ನಮಗೆ ಈಗ ಈ ಮೌಲ್ಡ್ ಹಾಕಬೇಕಾದ್ರೆ ಸುಮಾರು 5 ಲಕ್ಷ ರೂಪಾಯಿಗಳು ಬೇಕಾಗಿರ್ತಕ್ಕಂಥದ್ದು. ಇದಕ್ಕಾಗಿ ನಾವು ದಾನಗಳನ್ನು ಕೂಡ ಹುಡುಕ್ತಾ ಇದ್ದೇವೆ. ಎಲ್ಲವೂ ಕೂಡ ಸೇರಿ ಇಲ್ಲಿ ವೃದ್ಧಾಶ್ರಮ ಆಗಬೇಕು ಮತ್ತು ಇದು ಗೋಶಾಲೆಯನ್ನು ಆಗಬೇಕು ಮತ್ತು ಬಂದಿದ್ದ ನಿತ್ಯವೂ ಕೂಡ ಇದರಲ್ಲಿ ಅನ್ನದಾನ ನಡೆಯಬೇಕು ಮತ್ತು ಶಿಬಿರಗಳು, ಧಾರ್ಮಿಕ ಶಿಬಿರ, ಆಧ್ಯಾತ್ಮಿಕ ಶಿಬಿರಗಳು ನಡೆಯಬೇಕು. ಎಲ್ಲ ಉದ್ದೇಶದಿಂದ ಈ ಆಶ್ರಮವನ್ನು ಆರಂಭ ಮಾಡಿದ್ದೀವಿ. ಒಟ್ಟು ಈ ಆಶ್ರಮದ ಎಲ್ಲ ಸ್ಥಾಪನೆಗಾಗಿ 2.5 ಕೋಟಿ ಎಂಬತಕ್ಕಂಥ ಒಂದು ಅಂದಾಜನ್ನು ಮಾಡಿದೆ. ಇದಕ್ಕೆ ಅನೇಕ ವಿಧವಾಗಿರ್ತಕ್ಕಂತಹ ದಾನಿಗಳು ಈಗಾಗಲೇ ದಾನಿಗಳನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೂಡ ನಮಗೆ ಬಹಳಷ್ಟು ಹಣ ಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇರುವುದರಿಂದ ತಾವುಗಳೆಲ್ಲರೂ ಕೂಡ ಉದಾರ ಮನಸ್ಸಿನ
ಸಂಘಟನೆಯಿಂದ ಈ ಒಂದು ಧನ ಸಹಾಯವನ್ನು ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಶ್ರಮ ನಡೆಸಲು ಅವಕಾಶವಾಗುತ್ತೆ. ಹೆಬ್ಬಳ್ಳಿಯನ್ನು ಬಿಟ್ಟರೆ, ಅನಂತರ ಚಿಂತಾಮಣಿಯನ್ನು ಬಿಟ್ಟರೆ ಇದೇ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಒಂದು ಆಶ್ರಮವಾಗಲು ಸಾಧನೆಯಾಗುತ್ತೆ. ನೀವೆಲ್ಲರೂ ಕೂಡ ಒಮ್ಮತದಿಂದ, ತಾವೆಲ್ಲರೂ ಕೂಡ ಒಂದು ಉದಾರ ಮನಸ್ಸಿನಿಂದ ಕೊಡುಗೈದಾನಗಳಾಗಿ ಈ ಕಾರ್ಯಕ್ಕೆ ನೀವು ಅಲ್ಲಿ ಸಹಕಾರ ನೀಡ್ತೀರ ಎಂಬತಕ್ಕಂತಹ ಮನೋಭಾವನ ನಾ ಕಳಕಳಿಯಿಂದ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮ ನಿರ್ಮಾಣಕ್ಕೆ ಎಲ್ಲ ಸಮಾಜ ಬಾಂಧವರು, ಭಕ್ತಾದಿಗಳು ದೇಣಿಗೆ ನೀಡುವ ಮೂಲಕ ಸಹಕರಿಸಬೇಕು. ಕಟ್ಟಡ ಸಾಮಗ್ರಿಗಳಾದ ಸಿಮೆಂಟ್, ಕಬ್ಬಿಣ, ಗ್ರಾನೈಟ್ಸ್ ಇತ್ಯಾದಿ ಕಾಣಿಕೆ ರೂಪದಲ್ಲಿ ಸಲ್ಲಿಸಬೇಕೆಂದು ಮನವಿ ಮಾಡಿದ್ದಾರೆ. ಸಮರ್ಥ ಸದ್ಗುರು ಬ್ರಹ್ಮ ಚೈತನ್ಯ ಮಹಾರಾಜರು ಅಂದರೆ ಬ್ರಹ್ಮ ಅನ್ನೋದು ಈ ಜಗತ್ತಿನಲ್ಲಿ ಸತ್ಯ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿರುವಂತಹ, ಸರಳವಾಗಿ ತೋರಿಸ್ಕೊಟ್ಟಿರೋರು ಮಹಾರಾಜರು. ಮೂರು ವಿಷಯವನ್ನು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಒಂದು ಗೋಸೇವೆ, ಮತ್ತೊಂದು ಅನ್ನದಾನ, ಮತ್ತೊಂದು ವೃದ್ಧಾಶ್ರಮ. ಈ ಒಂದು ಮಹಾರಾಜರ ಎಲ್ಲಿ ಆರಾಧನೆ ಆಗುತ್ತೋ ಆ ಎಲ್ಲ ಜಾಗದಲ್ಲೂ ಈ ಮೂರು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರಬೇಕು. ಅಂದರೆ ಒಂದು ವ್ರತದ ಥರ ನಡ್ಕೊಂಡು ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕಳೆದ 45 ವರ್ಷದಿಂದ ನಮ್ಮ ತುಮಕೂರಿನ ಬ್ರಹ್ಮ ಚೈತನ್ಯ ಮಂದಿರ ಈ ಒಂದು ಕಾರ್ಯದಲ್ಲಿ ಪ್ರವೃತ್ತವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಜನಗಳ ಸಂಖ್ಯೆ ಅತಿ ಹೆಚ್ಚು ಆಗ್ತಾ ಇರೋದರಿಂದ ಜನಗಳ ಬೇಡಿಕೆಯಿಂದ ನಾವು ಈ ಜಾಗದಲ್ಲಿ ಒಂದು 25 ಕುಂಟೆ ಜಾಗವನ್ನು ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಅದು ಈ ಜಾಗದಲ್ಲೇ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಶ್ರೀರಾಮ ನೆಲೆಸಿದ್ದಂತಹ ಜಾಗ ಇದು ಅಂತ. ಪಕ್ಕದಲ್ಲಿ ನಾಮದ ಚಿಲ್ಮೆ ಇದೆ, ಪಕ್ಕದಲ್ಲಿ ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಹಿಂದ್ಗಡೆ ಇರುವಂತಹ ಶ್ರೀರಾಮನ ಬೆಟ್ಟ ಅಂತ ಕರೀತಾರೆ, ಇಲ್ಲಿ ಆಂಜನೇಯನ ಸನ್ನಿಧಾನ ಇದೆ. ಈ ಜಾಗದಲ್ಲಿ ಶ್ರೀರಾಮ ಸೀತೆಗಾಗಿ ಹುಡಿದುಕೊಂಡು ಅಲಿದ ಅನ್ನೋದಕ್ಕೆ ಇಲ್ಲಿ ಬಹಳಷ್ಟು ನಮಗೆ ಈ ಜಾಗದಲ್ಲಿ ನಮಗೆ ಕುರುಹುಗಳು ಸಿಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲೇ ನಾವು ರಾಮನ ಆರಾಧನೆಯನ್ನು, ಯಾಕೆಂದರೆ ಸಾಕ್ಷಾತ್ ರಾಮನ ಜಪವನ್ನು ಜಗತ್ತಿಗೆ ತೋರಿಸ್ಕೊಟ್ಟರೆ ಬ್ರಹ್ಮ ಚೈತನ್ಯ ಮಹಾರಾಜರು. ಹಾಗಾಗಿ ಈ ಒಂದು ಜಾಗದಲ್ಲಿ ನಾವು ಈ ಆಶ್ರಮವನ್ನು ನಿರ್ಮಾಣ ಮಾಡಿದ್ರೆ ಇಡೀ ಉತ್ತರ ಭಾರತದಲ್ಲೇ ಇಂತಹ ಒಂದು ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಈ ಆಶ್ರಮವನ್ನು ನಿರ್ಮಾಣ ಮಾಡೋದ್ರಿಂದ ಸಾಕ್ಷಾತ್ ಬ್ರಹ್ಮ ಚೈತನ್ಯರೇ ಈ ಜಾಗದಲ್ಲಿ ಬಂದು ನೆಲೆಸಿರ್ತಾರೆ ಅಂತಂದ್ಬಿಟ್ಟು ನಮಗೆ ಶಾಸ್ತ್ರದಲ್ಲಿ ಮತ್ತು ಹಿರಿಯರು ಹೇಳಿರೋದ್ರಿಂದ, ಮತ್ತು ಅದನ್ನು ಉಪಾಸನೆ ಮಾಡ್ಕೊಂಬಂತಿರುವಂತಹ ನಮ್ಮ ಶ್ರೀನಿವಾಸ ಶರ್ಮ ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸುಮಾರು ಒಂದು 2.5 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿವರೆಗೂ ಹಣ ಖರ್ಚಾಗುತ್ತೆ ಅನ್ನುವಂಥದ್ದಿದೆ. ಮುಂದೆ ಇಲ್ಲಿ ಒಂದು ದೊಡ್ಡ ವೇದ ಪಾಠಶಾಲೆ ಮಾಡಬೇಕು, 1000 ಜನಕ್ಕೆ ಅನ್ನದಾನವನ್ನು ಮಾಡಬೇಕು, ಒಂದು ಧ್ಯಾನ ಮಂದಿರವನ್ನು ಮಾಡಬೇಕು, ಒಂದು ಭವ್ಯವಾಗಿರುವಂತಹ ಉತ್ತರ ಭಾರತದಿಂದ ಇದಕ್ಕಾಗಿ ವಿಗ್ರಹ ನಿರ್ಮಾಣ ಆಗ್ತಾ ಇದೆ, ಆ ವಿಗ್ರಹವನ್ನು ನಿರ್ಮಾಣ ಮಾಡಿಸ್ತಾ ಇದ್ದೀವಿ. ಹೀಗೆ ಬಹಳ ಒಂದೊಂದೇ ನಾವು ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಯಾರು ಬ್ರಹ್ಮ ಚೈತನ್ಯ ಮಹಾರಾಜರು ಅಥವಾ ಶ್ರೀರಾಮನ ಭಕ್ತರು, ಭಾರತದಲ್ಲಿರುವಂಥ ಶ್ರೀರಾಮನ ಭಕ್ತರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಈ ಒಂದು ನಮ್ಮ ದೈವಿಕ ಕೈಂಕರ್ಯದಲ್ಲಿ ಕೈ ಜೋಡಿಸಿ ನಮಗೆಲ್ಲರೂ ತನು ಮನ ಧನ ಸಹಾಯ ಮಾಡಬೇಕು ಅಂತ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಶಶಿಕಿರಣ ಶರ್ಮ, ಮೂಗನಾಯಕನ ಕೋಟೆ, ಜೈ ಗುರುದೇವ ದತ್ತ. ಭಕ್ತಾದಿಗಳು ದಾನಿಗಳು ಒಮ್ಮೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಂದರ ಭವ್ಯವಾದ ನಿರ್ಮಾಣಗೊಳ್ಳುತ್ತಿರುವ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮ ನೋಟವನ್ನ ವೀಕ್ಷಿಸಬಹುದು ಎಂದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಅವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಮತಾ ಸ್ವಾಮಿ, ಉಪಾಧ್ಯಕ್ಷರಾಗಿ ಮುನಿರತ್ನಮಃ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಅವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಬಿಜೆಪಿ ಪಕ್ಷದ ಬೆಂಬಲಿತ ಮಮತಾ ಸ್ವಾಮಿ, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಮುನಿರತ್ನಮ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಭೋಜನ ಘೋಷಿಸಿದರು. ಅವತಿ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 17 ಮಂದಿ ಸದಸ್ಯರು ಆಯ್ಕೆಯಾಗಿದ್ದು ಬಿಜೆಪಿ ಪಕ್ಷದ ಬೆಂಬಲಿತರು 5 ಸ್ಥಾನಗಳು, ಕಾಂಗ್ರೆಸ್ ಪಕ್ಷದ ಬೆಂಬಲಿತರು 5 ಸ್ಥಾನಗಳು, ಜೆಡಿಎಸ್ ಪಕ್ಷದ ಬೆಂಬಲಿತರು 5 ಸ್ಥಾನಗಳು, ಪಕ್ಷೇತರರು 2 ಸ್ಥಾನ ಹೊಂದಿವೆ. ಅಧ್ಯಕ್ಷ ಸ್ಥಾನಕ್ಕೆ 4 ಮಂದಿ ಸ್ಪರ್ಧಿಸಿದ್ದರು. ಇವರಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತರಾದ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಚಿನ ಮತ ಪಡೆದು ಮಮತಾ ಸ್ವಾಮಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸಹ 4 ಮಂದಿ ಸ್ಪರ್ಧಿಸಿದ್ದರು. ಇವರಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾದ ಉಪಾಧ್ಯಕ್ಷೆಯಾಗಿ ಮುನಿರತ್ನಮ್ಮ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಎವಿ ನಾರಾಯಣ ಸ್ವಾಮಿ ರವರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾದವರನ್ನು ಅಭಿನಂದಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಎವಿ ನಾರಾಯಣ ಸ್ವಾಮಿ, ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸಿ ಪ್ರಸನ್ನ ಕುಮಾರ್, ಕಾರಹಳ್ಳಿ ಜಯರಾಮ್, ಕಸಬಾ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಇನ್ನಿತರರು ಹಾಜರಿದ್ದು ನೂತನವಾಗಿ ಆಯ್ಕೆಯಾದವರನ್ನ ಅಭಿನಂದಿಸಲಾಯಿತು.
ಗುಡಿಬಂಡೆಯಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ಗುಡಿಬಂಡೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ದಿವಂಗತ ಎಚ್ ನರಸಿಂಹರೆಡ್ಡಿ ಹಾಗೂ ಕೆ ಅಶ್ವಥ್ ರೆಡ್ಡಿರವರ ಸ್ಮರಣಾರ್ಥ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮೈದಾನದಲ್ಲಿ ನಡೆಯುತ್ತಿರುವ ಹೊನಲು ಬೆಳಕಿನ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕರು ದಿವಂಗತ ಎಚ್ ನರಸಿಂಹರೆಡ್ಡಿ ಹಾಗೂ ಕೆ ಅಶ್ವಥ್ ರೆಡ್ಡಿರವರು ತಾಲೂಕಿನ ಜನತೆಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲಿಸಿರುವ ಸೇವೆ ಅಮೂಲ್ಯವಾದದ್ದು. ಇವರುಗಳ ಸ್ಮರಣಾರ್ಥ ನಡೆಯುತ್ತಿರುವ ಈ ಕಾರ್ಯಕ್ರಮ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಲಿದೆ. ನ್ಯೂ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಪರಿಮಳ ನಿರೂಪಣೆ ಮಾಡಿದರು. ಕಾರ್ಯಕ್ರಮದ ಆಯೋಜಕ ಅಂಬರೀಶ್ ಸ್ವಾಗತಿಸಿದರು. ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ ರಮೇಶ್ ಈ ಸಮಯದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ದ್ವಾರಕೇಶ್ನಾಥ ನಾಯ್ಡು, ಚಂದ್ರಶೇಖರ್ ನಾಯ್ಡು, ಜಿಲ್ಲಾ ಪಂಚಾಯತಿ ಸದಸ್ಯೆ ಗಾಯತ್ರಿ ನಂಜುಂಡಪ್ಪ, ರಮೇಶ್ ಶ್ರೀನಿವಾಸ್, ಆನಂದ ರೆಡ್ಡಿ, ಇಸ್ಮಾಯಿಲ್ ಆಜಾದ್, ಲಕ್ಷ್ಮೀಕಾಂತ್ ಮೊದಲಾದವರು ಉಪಸ್ಥಿತರಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಕೋಲಾರದಲ್ಲಿ ಸಮಾಜ ಸೇವಕ ತಜ್ಮಲ್ ಪಾಷಾ ತಮ್ಮ 50ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕಳೆದ ವರ್ಷ ನಮ್ಮ ದೇಶವನ್ನ ಭೀಕರವಾಗಿ ಕಾಡಿದ ಮಾರಕ ಕೊರೋನಾದಿಂದ ಇಡೀ ದೇಶವೇ ತತ್ತರಿಸಿದ್ದು, ಕಳೆದ 50 ವರ್ಷಗಳಲ್ಲಿ ಎಂದಿಗೂ ಕಾಣದ ಲಾಕ್ಡೌನ್ ಸನ್ನಿವೇಶದಲ್ಲಿ ಹಸಿದ ಸಹಸ್ರಾರು ಕುಟುಂಬಗಳ ಹಸಿವು ನೀಗಿಸಲು ಮುಂದಾಗಿ ಅದರಲ್ಲಿ ಯಶಸ್ಸು ಕಂಡ ಅಪರೂಪದ ವ್ಯಕ್ತಿಗಳು ಎಂದರೆ ಅದು ತಜಮುಲ್ಲಾ ಪಾಷಾ ಮತ್ತು ಮುಜೀಲ್ ಪಾಷಾ. ಅವರ ಸೇವೆ ಅಪಾರ ಹಾಗೂ ಅಮೋಘ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎಲ್ ಅನಿಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದು ನಗರದ ಗೌರಿಪೇಟೆಯಲ್ಲಿರುವ ತಜುಲ್ ಪಾಷಾರವರ ಸಾಮಾಜಿಕ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ತಮ್ಮ 50ನೆಯ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೆಲವರಿಗೆ ಶ್ರೀಮಂತಿಕೆ ಇದ್ದರೂ ಕೂಡ ದಾನ ಧರ್ಮ ಮಾಡುವ ಮನಸ್ಸು ಇರುವುದಿಲ್ಲ. ಆದರೆ ಇನ್ನು ಕೆಲವರು ತಮ್ಮಲ್ಲಿ ಸೀಮಂತಕ್ಕೆ ಇಲ್ಲದಿದ್ದರೂ ಕೂಡ ಹೃದಯ ಶ್ರೀಮಂತಿಕೆಯಿಂದ ಬಡವರ ದೀನ ದಲಿತರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸು ಉಳ್ಳವರಾಗಿರುತ್ತಾರೆ. ಆ ನಿಟ್ಟಿನಲ್ಲಿ ತಜ್ಮುಲ್ ಪಾಷಾ ಮತ್ತು ಮುಜ್ಮಿಲ್ ಪಾಷಾ ಸೇರುತ್ತಾರೆ. ತಾವು ಹುಟ್ಟು ಶ್ರೀಮಂತರಲ್ಲದಿದ್ದರೂ ಕೂಡ ಆ ದೇವರು ತಮಗೆ ಕೊಟ್ಟಷ್ಟರಲ್ಲಿ ಒಂದಷ್ಟು ಅನ್ನ ಬಡವರಿಗೆ ದಾನ ಮಾಡುವ ಗುಣ ಹೊಂದಿರುವ ಇವರು ನಿಜಕ್ಕೂ ಹೃದಯ ಶ್ರೀಮಂತಿಕೆ ಉಳ್ಳವರು. ಮನುಷ್ಯ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವವರು ದೇವರು. ಅಂತಹ ಉದಾತ್ತ ಗುಣಗಳನ್ನ ಒಳಗೊಂಡಿರುವ ತಜ್ಮಲ್ ಪಾಷಾ ಮತ್ತು ಮುಜ್ಮಿಲ್ ಪಾಷಾರಂತವರು ಬಹಳ ಅಪರೂಪ. ಆ ದೇವರು ಇವರಿಬ್ಬರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಮತ್ತಷ್ಟು ಜನಸೇವೆ ಮಾಡುವಂತಾಗಲಿ ಎಂದು ಹಾರೈಸಿದರು. ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ವಿಶೇಷವಾಗಿ ಸಮಾಜ ಸೇವೆಯನ್ನ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಇತ್ತೀಚಿನ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲ ಜಾತಿ ವರ್ಗದವರು, ಎಲ್ಲ ವೃತ್ತಿಯನ್ನು ಮಾಡ್ತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಂದ ಹಿಡಿದು ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಲಾಕ್ಡೌನ್ ಪರಿಣಾಮದಿಂದ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇತ್ತು, ಜೀವನ ನಡೆಸ್ತಕ್ಕಂಥದ್ದು ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ. ಅಂಬರೀಷ್ ಹೇಳಿದಾಗೆ ಕೋಲಾರದಲ್ಲಿ ಶ್ರೀಮಂತರಿಗೇನು ಕೊರತೆ ಇಲ್ಲ, ಎಲ್ಲ ಜಾತಿ ವರ್ಗದಲ್ಲೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ. ಆದರೆ ಎಲ್ಲ ಶ್ರೀಮಂತರಿಗೂ ಕೂಡ ಈ ಕಷ್ಟದ ಸಂದರ್ಭದಲ್ಲಿ, ಒಂದೊತ್ತಿನ ಊಟಕ್ಕೂ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಂದಂಥದ್ದನ್ನ ಆ ಭಗವಂತ ನಮ್ಗೇನು ಕೊಟ್ಟಿದ್ದಾನೆ ಈ ಕಷ್ಟದಲ್ಲಿ ನಾವು ಕೂಡ ಅವ್ರಿಗೆ ಭಾಗಿಯಾಗಬೇಕು, ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು. ಬಹುಶಃ ಇಂಥ ಅವಕಾಶ ಯಾರಿಗೂ ಸಿಗಲಿಲ್ಲ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಶಫಿ, ನೂರ್, ಏಜಾಜ್, ಹಿದಾಯತ್ ಮುಂತಾದವರು ಉಪಸ್ಥಿತರಿದ್ದರು.
ಗುಡಿಬಂಡಿಯಲ್ಲಿ ಉರ್ದು ಸಾಹಿತ್ಯ ಪರಿಷತ್ತಿನ 6ನೇ ಸಾಹಿತ್ಯ ಸಮ್ಮೇಳನ ಹಾಗೂ ಉರ್ದು ಕವಿಗೋಷ್ಠಿ ನಡೆಯಿತು. ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ 6ನೇ ಸಾಹಿತ್ಯ ಸಮ್ಮೇಳನ ಹಾಗೂ ಉರ್ದು ಕವಿಗೋಷ್ಠಿ ಕಾರ್ಯಕ್ರಮವನ್ನ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ನಜೀರ್ ಅವರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಧೈರ್ಯ ತುಂಬಬಹುದು ಹಾಗೂ ಕನ್ನಡ ಮತ್ತು ಉರ್ದು ಭಾಷೆಯನ್ನ ಉಳಿಸಬಹುದು. ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗಬೇಕು ಎಂಬುದೇ ನಮ್ಮ ಸಾಹಿತ್ಯ ಪರಿಷತ್ತಿನ ಧ್ಯೇಯ ಎಂದರು. ಸರ್ಕಾರಿ ಉರ್ದು ಶಾಲೆ ಮಕ್ಕಳಿಗೆ ನಮ್ಮ ಉರ್ದು ಸಾಹಿತ್ಯ ಪರಿಷತ್ತು ವತಿಯಿಂದ ಉರ್ದು ಬಿಎಡ್ ಮತ್ತು ಡಿಎಡ್ ವ್ಯಾಸಂಗಗಳನ್ನ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕೆಲಸವನ್ನ ನಾವುಗಳು ಮಾಡುತ್ತಿದ್ದೇವೆ. ಈಗಾಗಲೇ 2018 19ರವರೆಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ತರಬೇತಿಯನ್ನ ನೀಡಿದ್ದೇವೆ. 2020 COVID-19 ಕಾರಣಕ್ಕಾಗಿ ಮುಚ್ಚಲಾಗಿದ್ದ ಶಾಲೆಗಳನ್ನ ಮತ್ತೆ June 1 ಪ್ರಾರಂಭ ಮಾಡುತ್ತೇವೆ ಎಂದರು. ಜೊತೆಗೆ ಇಲ್ಲಿ ನಮ್ಮ ಉರ್ದು ಮಿತ್ರರೇನಿದ್ದಾರೆ, ಅದ್ರ ಜೊತೆಗೆ ನಮ್ಮ ಆಡು ಭಾಷೆ, ನಾವು ಬೇರೆ ಬೇರೆ ಕಡೆ ಹೋಗಿ ಬರ್ತಕ್ಕಂಥ ಕಡೆ ತುಂಬ ಸರಳವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಕೂಡ ಕಲ್ತ್ಕೋಬೇಕು. ಯಾಕಂದ್ರೆ ಕೆಲವರಿಗೆ ನಾವು ಉರ್ದುವಲ್ಲಿ ಕಲಿಸಿದ್ರು ಉರ್ದುವಲ್ಲಿ ನಾವು ಎಲ್ಲ ರೀತಿಯ ಲ್ಯಾಂಗ್ವೇಜಸ್ ಕಲ್ತ್ಕೊಂಡು ಬಂದರೂ ಮುಂದೆ ಆಚೆ ಕಡೆ ಹೋದಾಗ ಇಂಗ್ಲೀಷು, ಹಿಂದಿ, ಕನ್ನಡ ಇವೆಲ್ಲ ಬೇಕಾಗಿದೆ. ಹೆಚ್ಚು ಯಾರು ಹೆಚ್ಚು ಭಾಷೆಗಳನ್ನು ಕಲಿತಾರೋ ಅವರು ಹೆಚ್ಚು ಕುಟುಂಬರಾಗಿದ್ದಾರೆ. ನಮ್ಮ ಉರ್ದು ಭಾಷೆ ಜೊತೆಗೆ ಸರಳವಾಗಿರ್ತಕ್ಕಂಥ ಕನ್ನಡ, ಹಿಂದಿ, ಇಂಗ್ಲೀಷ್ ಅಂತ ಅವ್ರು ಕಲ್ತ್ಕೊಳ್ಳೋದ್ರ ಮುಖಾಂತರ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಳೆಸ್ಕೋಬೇಕು ಅಂತೇಳಿ, ಮತ್ತು ಉರ್ದು ಭಾಷೆಯಲ್ಲಿ ಹೆಚ್ಚು ಜ್ಞಾನಪೀಠಗಳು ಬಂದಿರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಉರ್ದು ಸಾಹಿತ್ಯದಲ್ಲಿ ಒಳ್ಳೆ ಒಳ್ಳೆ ತೊಡಗಿದ್ದಾರೆ, ಒಳ್ಳೆ ಸುತ್ತಿದ್ದಾರೆ, ಒಳ್ಳೆ ಶ್ರೀಮಂತ ವ್ಯಕ್ತಿಗಳಿದ್ದಾರೆ, ಒಳ್ಳೆ ಸೈಂಟಿಸ್ಟ್ ಇದ್ದಾರೆ, ಒಳ್ಳೆ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ಸ್ ಇದ್ದಾರೆ, ಒಳ್ಳೆ ಆಫೀಸರ್ಸ್ ಇದ್ದಾರೆ. ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್ ಮಾತನಾಡಿ, ನಾಗರಿಕತೆಯ ಸೋಗಿನಲ್ಲಿ ನಾವಿಂದು ಭಾಷೆಯನ್ನ ಪುಸ್ತಕ ಓದುವುದನ್ನ ಮರೆತು ಹೋಗಿದ್ದೇವೆ. ಪುಸ್ತಕದ ಜಾಗದಲ್ಲಿ ಲ್ಯಾಪ್ಟಾಪ್, ಮೊಬೈಲ್ಗಳು ಬಂದು ಓದುವ ಆಸಕ್ತಿಯನ್ನ, ಭಾಷೆಯ ರುಚಿಯನ್ನ ಮರೆಯಾಚಿವೆ. ಪ್ರತಿಯೊಬ್ಬರು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು. ಅಧ್ಯಕ್ಷತೆಯಲ್ಲಿ ಉರ್ದು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತಿನಿಂದ ಇವತ್ತು ಹಮ್ಮಿಕೊಂಡಿದೆ. ಇಂದಿನ ಈ ದಿನಗಳಲ್ಲಿ ತಾಂತ್ರಿಕ ಯುಗದಲ್ಲಿ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಒಬ್ಬರು ತೀರ ಕಡಿಮೆ ಆಗ್ತೀವಿ. ನಮ್ಮ ಎಸ್ಪೆಷಲಿ ಕಂಪ್ಯೂಟರ್ ಯುಗದಲ್ಲಿ ಮೊಬೈಲು, ಲ್ಯಾಪ್ಟಾಪು ಎಲ್ಲ ಹೆಚ್ಚು ಯೂಸ್ ಮಾಡಿ ಪುಸ್ತಕ ಮತ್ತು ಸಾಹಿತ್ಯದ ಬಗ್ಗೆ ಒಂದು ತೀರಾ ಕಡಿಮೆ. ಇಂಥ ಸಂದರ್ಭದಲ್ಲಿ ಒಂದು ದೇಶ ನಮ್ಮ ವೈವಿಧ್ಯಮಯವಾದ ಭಾರತ ದೇಶದಲ್ಲೂ ವಿವಿಧತೆಯಲ್ಲಿ ಏಕತೆ, ಎಷ್ಟೇ ಭಾಷೆ, ಎಷ್ಟೇ ಆಚಾರ ವಿಚಾರಗಳಿದ್ದರೂ ಸಹ ಯಾವುದೇ ಒಂದು ಸಾಹಿತ್ಯ ಬೆಳಿಬೇಕು ಅಂತಂದರೆ, ಒಂದು ಭಾಷೆ ಬೆಳಿಬೇಕು ಅಂತಂದರೆ ಅದರ ಸಾಹಿತ್ಯ ಜೀವಂತವಾಗಿರಬೇಕು. ಆಗಿದ್ದಾಗ ಆ ಸಾಹಿತ್ಯದ ಒಂದು ನೆರಳು ಆ ಭಾಷೆ ಮೇಲೆ ಇರ್ತದೆ, ಆಗ ಅದು ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಈಗಿನ ಇನ್ನು ಈ ಸಮಯದಲ್ಲಿ ಇಸಿಒ ಚಂದ್ರಶೇಖರ್, ಉರ್ದು ಶಾಲೆಯ ಮುಖ್ಯ ಶಿಕ್ಷಕಿ ಯಸ್ಮಿನ್ ಖಾಜಾ, ಉರ್ದು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಹಾಸಿಫ್, ನಿರ್ದೇಶಕರಾದ ಮುನಿಯರ್ ಅಹಮದ್, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಇನ್ನಿತರರು ಭಾಗವಹಿಸಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಕೋಲಾರ ತಾಲೂಕಿನ ಮಧುವತಿ ಗ್ರಾಮದಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಪ್ರದೇಶದಲ್ಲಿ ಅಪರೂಪವಾಗಿ ನಡೆಯುವ ಆರೋಗ್ಯ ಶಿಬಿರಗಳ ಪ್ರಯೋಜನ ಹಾಗೂ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಮಾಜ ಸೇವಕ CMR ಶ್ರೀನಾಥ್ ಕಿವಿಮಾತು ಹೇಳಿದರು. ತಾಲೂಕಿನ ಮುದುವತ್ತಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಿಳಾ ಸೇವಾ ಟ್ರಸ್ಟ್ ಹಾಗೂ ಜೀವನ ಜ್ಯೋತಿ ಚಾರಿಟೇಬಲ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಮಾತೃಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 124ನೇ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಭಾನುವಾರ ಚಾಲನೆ ನೀಡಿ ಮಾತನಾಡಿದ ಅವರು, ಕೃಷ್ಣವರು ಮಾಡುತ್ತಿರುವ ಜನಪರ ಕೆಲಸಗಳು ಶ್ಲಾಘನೀಯ ಹಾಗೂ ಇಂತಹ ಆರೋಗ್ಯ ಶಿಬಿರಗಳನ್ನು ಹೆಚ್ಚು ಹೆಚ್ಚು ನಡೆಸುವಂತಾಗಲಿ ಎಂದು ಆಶಿಸಿದರಲ್ಲದೆ, ಪಂಚೇಂದ್ರಿಗಳಲ್ಲಿ ಪ್ರಮುಖ ಅಂಗ ಕಣ್ಣು, ಅದರ ಆರೈಕೆ ಬಹಳ ಮುಖ್ಯ ಎಂದು ಹೇಳಿದ ಅವರು, ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡಾಗ ಪ್ರತಿಯೊಬ್ಬರು ಆರೋಗ್ಯವಂತರಾಗುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯ ಶಿಬಿರ ಸಂಯೋಜಕ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ತಾಲೂಕಿನ ಮುದ್ದವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಸ್ಥರು ಬೆಳಗ್ಗೆ 9 ಗಂಟೆಯಿಂದ
ಸಂಜೆ 3 ಗಂಟೆಯವರೆಗೆ ನಡೆದ ಶಿಬಿರದಲ್ಲಿ ಸುಮಾರು 200 ಜನ ಪರೀಕ್ಷೆ ಮಾಡಿಸಿಕೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು ಎಂದು ತಿಳಿಸಿದರು. ಉಚಿತ ಕಣ್ಣಿನ ತಪಾಸಣೆ ಮಾಡಿ ತಪಾಸಣೆಯಲ್ಲಿ ಕನ್ನಡಕ ಅಗತ್ಯ ಇರುವವರಿಗೆ ಉಚಿತ ಕನ್ನಡಕಗಳನ್ನ ಇದೇ ತಿಂಗಳು 22ರಂದು ಕನ್ನಡಕ ವಿತರಕ ಡಾಕ್ಟರ್ ಪೊನ್ನಯ್ಯರವರ ನೇತೃತ್ವದಲ್ಲಿ ವಿತರಿಸಲಾಗುವುದು ಎಂದು ತಿಳಿಸಿದರು. ಶಸ್ತ್ರಚಿಕಿತ್ಸೆ ಅಗತ್ಯ ಇರುವವರಿಗೆ ಮುಂದೆ ದಿನಾಂಕವನ್ನು ನಿಗದಿಪಡಿಸಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮಾಡಿ ಮತ್ತೆ ನೇತ್ರ ತಪಾಸಣೆ ನಡೆದ ಜಾಗಕ್ಕೆ ಕರೆದು ತಂದು ಬಿಡಲಾಗುವುದು ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯವರಾದಂತಹ ರಮಾಬಾಯಿ ಅಂಬೇಡ್ಕರ್ ಅವರ 124ನೇ ಜಯಂತಿಯ ಅಂಗವಾಗಿ ಈ ದಿನ ನಾವು ಕೋಲಾರ ಜಿಲ್ಲೆಯ ಮುದುಬತ್ತಿ ಗ್ರಾಮದಲ್ಲಿ ಏನು ಅಂಬೇಡ್ಕರ್ ಮಹಿಳಾ ಒಂದು ಸೇವಾ ಟ್ರಸ್ಟ್ ಹಾಗೂ ಜೀವನ್ ಜ್ಯೋತಿ ಚಾರಿಟಬಲ್ ಒಂದು ಟ್ರಸ್ಟ್ ಇದೆ, ಈ ಟ್ರಸ್ಟ್ಗಳ ವತಿಯಿಂದ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗ ತೆಗೆದುಕೊಂಡು ಅಲ್ಲಿನ ತಜ್ಞ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಂದ ಮುದುಬತ್ತಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಯಾರಿಗೆ ದೃಷ್ಟಿದೋಷ ಇದೆ ಅವರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯ ಈ ಒಂದು ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರ ಆಯೋಜಿಸಿರೋದು ಬಹಳ ಮುಖ್ಯವಾಗಿ ರಮಾಬಾಯಿ ಅಂಬೇಡ್ಕರ್ ಅವರ 124ನೇ ಜಯಂತಿಯ ಪ್ರಯುಕ್ತ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇವತ್ತು ಏನು ವಿಶ್ವಜ್ಞಾನಿಯಾಗಿ ಗುರುತಿಸ್ಕೊಂಡಿದ್ದಾರೆ, ಭಾರತ ದೇಶದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಸಕಲ ಜನಗಳನ್ನು ವಿಮೋಚನೆ ಮಾಡಿದ್ದಾರೆ. ಅದು ರಾಜಕೀಯ ವಿಮೋಚನೆ ಅಷ್ಟೇ ಅಲ್ಲ, ಒಂದು ಸಾಮಾಜಿಕ ಘನತೆಯನ್ನು ತರುವಂಥ ನಾಗರಿಕ ಹಕ್ಕುಗಳನ್ನು ತಂದುಕೊಟ್ಟಿದ್ದಾರೆ ಮತ್ತು ಮಹಿಳೆಯರಿಗೆ ಓಟಿನ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು, ಉದ್ಯೋಗ ಅಥವಾ ನೌಕರಿಯ ಹಕ್ಕು ಮತ್ತು ಉತ್ಪಾದನಾ ರಚನೆಗಳಲ್ಲಿ ತೊಡಗುವಂಥ ಹಕ್ಕು, ಇಂಥ ಹಕ್ಕುಗಳನ್ನೆಲ್ಲ ಏನು ತಂದುಕೊಟ್ಟು ಸಮಾಜವನ್ನು ಸುಧಾರಣೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅಂತೆಲ್ಲ ಸಾಧನೆಗಳ ಇನ್ನು ಈ ವೇದಿಕೆಯಲ್ಲಿ ಬಿಆರ್ ಅಂಬೇಡ್ಕರ್ ಮಹಿಳಾ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ನೇತ್ರಾವತಿ, ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಎಂ ವೆಂಕಟೇಶ್, ಅಮರ್ನಾಥ್, ನವೀನ್ ಕುಮಾರ್, ಗೋಪಾಲ ಕೃಷ್ಣಯ್ಯ, ಶಿವಣ್ಣ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.